3 high and 4 high rolling mill. 3 high rolling mill. 3 high rolling mill ನಲ್ಲಿ ಮೇಲಿಂದು ಹಾಗೂ ಪೂರ್ಣ ಕೆಳಗಿರುವ ಮಿಲ್ ಮೋಟರ್ ದಿಂದ ತಿರುಗುತ್ತದೆ ಹಾಗೂ ನಡುವಿಂದು ಫ್ರಿಕ್ಷನ್ ನಿಂದ ತಿರುಗುತ್ತದೆ. ಮಿಲ್ ಗಳ ಮಧ್ಯದಲ್ಲಿರುವ ಡಿಸ್ಟೆನ್ಸ್ ಅನ್ನು ಮೊದಲೇ ಸೆಟ್ ಮಾಡಿರುತ್ತಾರೆ. ಇದರಲ್ಲಿ ಮೆಟಲ್ ಹಾಕುತ್ತಿದ್ದಂತೆ ಮೆಟಲ್ನ ಥಿಕ್ನೆಸ್ ಕಡಿಮೆಯಾಗಿ ಲೆಂತ್ ಜಾಸ್ತಿ ಆಗುತ್ತದೆ. ಹೀಗಿರುವ ಮಿಲ್ಗಳನ್ನು 3 ಹೈ ರೋಲಿಂಗ್ ಮಿಲ್ ಎಂದು ಕರೆಯುತ್ತಾರೆ. 3 ಹೈ ರೋಲಿಂಗ್ ಮಿಲ್ ಕನ್ಸಿಸ್ಟ್ಸ್ ಆಫ್ 3 ರೋಲ್ಸ್. ಟಾಪ್ ಅಂಡ್ ಬಾಟಮ್ ರೋಲ್ಸ್ ರೋಟೇಟೆಡ್ ಎಕ್ಸ್ಟರ್ನಲಿ. ಮಿಡಲ್ ರೋಲ್ ರೋಟೇಟ್ಸ್ ಬೈ ಫ್ರಿಕ್ಷನ್. ಥಿಕ್ನೆಸ್ ಆಫ್ ಮೆಟಲ್ ಡಿಕ್ರೀಸಸ್ ಅಂಡ್ ಲೆಂತ್ ಇನ್ಕ್ರೀಸಸ್. ಟೈಮ್ ಕನ್ಸ್ಯೂಮಿಂಗ್ ಇಸ್ ಲೆಸ್ ಅಂಡ್ ಪ್ರೊಡಕ್ಷನ್ ಇಸ್ ಮ್ಯಾಸ್. 4 ಹೈ ರೋಲಿಂಗ್ ಮಿಲ್. 4 ಹೈ ರೋಲಿಂಗ್ ಮಿಲ್ಗಳಲ್ಲಿ ದೊಡ್ಡ ಮತ್ತು ಮೇಲೆ ಕೆಳಗಿರುವ ವೀಲ್ಗಳು ಮೋಟಾರ್ದಿಂದ ತಿರುಗುತ್ತವೆ ಹಾಗೂ ಸಣ್ಣ ವೀಲ್ಗಳು ಅವುಗಳ ಫ್ರಿಕ್ಷನ್ನಿಂದ ತಿರುಗುತ್ತವೆ. ಯಾವಾಗ ದಪ್ಪವಾದ ಮೆಟಾಲಿಕ್ ಬಾರ್ ಈ ಸಣ್ಣ ವೀಲ್ಗಳ ಮಧ್ಯೆ ಫೋರ್ಸ್ನಿಂದ ಒತ್ತುತ್ತಾರೋ ಆವಾಗ ಮೆಟಲ್ನ ಥಿಕ್ನೆಸ್ ಕಡಿಮೆಯಾಗಿ ಲೆಂತ್ ಇನ್ಕ್ರೀಸ್ ಆಗುತ್ತದೆ. ನೀವು ಮೇಲಿನ ವಿಡಿಯೋದಲ್ಲಿ ನೋಡಬಹುದು. ಈ ಥರ ರೋಲ್ ಯೂಸ್ ಮಾಡುವ ಕಾರಣವೇನೆಂದರೆ 3 ಹೈ ರೋಲಿಂಗ್ ಮಿಲ್ ಹಾಗೂ 2 ಹೈ ರೋಲಿಂಗ್ ಮಿಲ್ನಲ್ಲಿ ವೈಬ್ರೇಷನ್ಸ್ಗಳು ಜಾಸ್ತಿ, ಅದಕ್ಕೆ ಫ್ಲ್ಯಾಟ್ ಸರ್ಫೇಸ್ಗಳು ದೊರೆಯುವುದಿಲ್ಲ. ಆದರೆ ಇಲ್ಲಿ ಮೋಟಾರ್ಗೆ ಕನೆಕ್ಟ್ ಇದ್ದ ವೀಲ್ಗಳು ಮತ್ತು ಅಲ್ಲಿ ಕೆಳಗಿರುವ ಸಣ್ಣ ವೀಲುಗಳನ್ನು ತಿರುಗಿಸುತ್ತವೆ. ಇದ ಕಾರಣದಿಂದ ಮೆಟಲ್ ವೈಬ್ರೇಷನ್ಗೆ ಒಳಗಾಗದೆ ಫ್ಲ್ಯಾಟ್ ಸರ್ಫೇಸಸ್ಗಳು ಬರುತ್ತವೆ. 4 ಹೈ ರೋಲಿಂಗ್ ಮಿಲ್ನ ಅತಿ ದೊಡ್ಡ ಅಡ್ವಾಂಟೇಜ್ ಏನೆಂದರೆ ಇದು ಫ್ಲ್ಯಾಟ್ ಮತ್ತು ಪರ್ಫೆಕ್ಟ್ 180 ಡಿಗ್ರಿ ವರ್ಕ್ ಪೀಸಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. 4 ಹೈ ರೋಲಿಂಗ್ ಮಿಲ್ ಕನ್ಸಿಸ್ಟ್ಸ್ ಆಫ್ 4 ರೋಲ್ಸ್. ಟಾಪ್ ಅಂಡ್ ಬಾಟಮ್ ರೋಲ್ಸ್ ರೋಟೇಟೆಡ್ ಎಕ್ಸ್ಟರ್ನಲಿ. Small roll rotates by friction of their respective driving wheel. Thickness of metal decreases and length increases. Less vibration.